ಇಲ್ಲ ಅಲ್ಲಿ ದೇವರಾಣಿಗೆ ಯಾರು ಜನರಿಗೆ ಹೆಲ್ಪ್ ಮಾಡಂಗಿಲ್ಲ. ಕಷ್ಟಪಡೋನಿಗೆ ಗೊತ್ತು ಈ ನಮ್ಮ ಏನು ವ್ಯಕ್ತಿ ಅಂತ. ಇವರು ರಾಜಕೀಯದವರು ಆಗ್ಲಿ ಮೋದಿ ಸರ್ಕಾರ ಯಾರಿಗೆ ಹೆಲ್ಪ್ ಮಾಡಲ್ಲ. ಇಲ್ಲ ಸರ್, ವೋಟ್ ಆಗಲ್ಲ ಮೋದಿಗೆ. ಮೋದಿಗೆ ವೋಟ್ ಹಾಕಲ್ಲ. ಒಳ್ಳೆ ಮಾನವತಿ, ಅವನಿಗೆ ಕಾನೂನು ಬಗ್ಗೆ ಗೊತ್ತಿರಬೇಕು, ಸಂವಿಧಾನ ಅಂದ್ರೆ ಏನಂತ ಗೊತ್ತಿರಬೇಕು. ಅಂತ ವ್ಯಕ್ತಿಯನ್ನ ಇವತ್ತು ಪ್ರಧಾನಿ ಮಾಡಿ ಸರ್ಕಾರ ಒಂಚೂರು ಸರಿಲ್ಲ. ಇವತ್ತು ಮೋದಿಗೆ ಆರಿಸಿದ್ರ ಅವ್ರೇನ್ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಅಲ್ಲಿ ಇರ್ತಾರೆ. ನಾವಂತೂ ಇಲ್ಲಿ ಕರ್ನಾಟಕದಲ್ಲಿ ಇರೋದು, ನಾವು ಕೆಲ್ಸಕ್ಕೆ ಹೋಗೋರು, ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ. ಎಲ್ಲ 100% ಮಾಡಿ ತೋರಿಸ್ತಾರೆ. ನೆಕ್ಸ್ಟ್ ಜನತಾದಳನೇ ಬರೋದು ಕರ್ನಾಟಕದಲ್ಲಿ. ನಮ್ಮ ಜನಗಳು ಹೆಂಗ್ ಗೊತ್ತಾ, ಗೌರ್ಮೆಂಟ್ ಎಲ್ಲ ಸ್ಪೆಷಾಲಿಟಿನೂ ಬೇಕು ತಗೊಂಬಿಟ್ಟು ಮತ್ತೆ ಅವ್ರಿಗೆ ಬಯೋದು. ಕರ್ನಾಟಕದಲ್ಲಿ ಅಂತ ನಮ್ಗೆ ಸಮಾಧಾನ ಅನಿಸ್ತಾ ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಮೋದಿ ಓಕೆ. ಮೋದಿ ಇದು ಬೇಕು, ಟ್ರೀಟ್ಮೆಂಟ್ ಬೇಕು, ಎಲ್ಲ ಬೇಕು, ಎಲ್ಲ ತಗೊಂಡ್ಬಿಟ್ಟು ಸರ್ಕಾರ ಸರಿ ಇಲ್ಲ ಅಂದ್ರೆ ಅದು ಯಾವ ನ್ಯಾಯ? ಇಲ್ಲ ಕುಮಾರ್, ಬೆಸ್ಟ್ ಮುಖ್ಯಮಂತ್ರಿ ಇವನೇ ಯಾರು, ಕುಮಾರಸ್ವಾಮಿ. ಯಾವುದೇ ಪಾಟೀಲ್, ಉಪೇಂದ್ರ ಆಗಲಿ ಇನ್ನೊಬ್ರು ಆಗಲಿ, ಅವ್ರು ಏನು ಹೇಳ್ತಾ ಇದಾರಲ್ಲ ಅದನ್ನು ಖಂಡಿತ ಯಾರಿಗೂ ಮಾಡೋಕ್ಕಾಗಲ್ಲ. ಹೌದು, ನಮ್ಮ ಮೋದಿಗೆ ಸಪೋರ್ಟ್ ಅದು ನಮ್ಮ ದೇಶದಲ್ಲಿ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. 8 ವರ್ಷ ಆಯಿತು, ಸೊ ಏನು ತೃಪ್ತಿ ಇದೆಯಾ ಅವ್ರ ಆಡಳಿತ ನಮ್ಮ ರಾಜ್ಯ ಸರ್ಕಾರ? ಸರ್ ನಮಗೆ ಇಲ್ಲ ಅಲ್ಲಿ ದೇವರಾಣಿಗೆ ಯಾರು ಜನರಿಗೆ ಹೆಲ್ಪ್ ಮಾಡೋಂಗಿಲ್ಲ. ಕಷ್ಟಪಡೋನಿಗೆ ಗೊತ್ತು ಈ ನಮ್ಮ ಏನು ವ್ಯಕ್ತಿ ಅಂತ. ಇವರು ರಾಜಕೀಯದವರು ಆಗಲಿ ಮೋದಿ ಸರ್ಕಾರ ಯಾರಿಗೆ ಹೆಲ್ಪ್ ಮಾಡಲ್ಲ. ಎಷ್ಟೋ ಜನ ಇವತ್ತು ಎಷ್ಟು ಕಷ್ಟದಲ್ಲಿದ್ದಾರಂತ ಯಾರೂ ಅದ್ರ ಬಗ್ಗೆ ತನಿಖೆ ಮಾಡಿ ನೋಡೋಕ್ಕೋಗಲ್ಲ. ಇವತ್ತು ನೋಡಿ, ಯಾರೋ ಒಬ್ಬರು ಹೊಡೆದ ಅವ್ರ ಪೊಲಿಟೇಷನ್ ಗೊತ್ತಾ ತನಿಖೆ ಮಾಡ್ತಾರೆ. ಇವತ್ತು ಬಡವ್ರು ಎಲ್ಲೆಲ್ಲಿ ಬೇಡ್ಕೊತಿಂತಾರೆ, ಎಲ್ಲೆಲ್ಲಿ ಹೇಗಾಗಿದ್ದಾರಂದರೆ ನಿಮ್ಮಂಥ ಮಾಧ್ಯಮಗಳಿಂದನೇ ಅವ್ರಿಗೆ ಸ್ವಲ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಯಾವುದು ಗೊತ್ತಾಗಲ್ಲ. ನಮಗೇನು ಯಾವ ಸರ್ಕಾರ ಬಂದ್ರೂ ಒಳ್ಳೆ ಆಡಳಿತ ಮಾಡಲಿ, ಒಳ್ಳೆ ಏನಂತಾರೆ ಜನಸೇವೆ ಮಾಡಲಿ ಅಂತ ಒಬ್ಬ ಮನುಷ್ಯ ಇರಬೇಕು. ಸುಮ್ಮನೆ ಯಾರೋ ಮಾಡಿ ಏನೋ ಮಾಡಿ ಬಡವರಿಗೆ ಯಾರಿಗೂ ಇದು ಮಾಡಲ್ಲ. ಏನು ಮಾಡ್ತೀಳಿ ನಾವು? ಸರ್ ಯಾಕಂದ್ರೆ ಈಗ ನೋಡಿ, ಈಗ ಯಾರು ಬೆಸ್ಟು ಯಾರು ಲಾಸ್ಟು ನಾವು ಹೇಳೋಕ್ಕಲ್ಲ. ಒಳ್ಳೆ ಮಾನವತಿ, ಅವನಿಗೆ ಕಾನೂನು ಬಗ್ಗೆ ಗೊತ್ತಿರಬೇಕು, ಸಂವಿಧಾನ ಅಂದರೆ ಏನಂತ ಗೊತ್ತಿರಬೇಕು. ಅಂಥ ವ್ಯಕ್ತಿಯನ್ನು ಇವತ್ತು ಪ್ರಧಾನಿ ಮಾಡಿ ಇಡೀ ಭಾರತ ದೇಶದ ಜನಗಳನ್ನು ಆರಿಸಿ. ಇವತ್ತು ಮೋದಿಗೆ ಆರಿಸಿದ್ರ ಅವ್ರೇನು ಮಾಡ್ತಾರೆ ಅಂದ್ರೆ ಅವ್ರು ಸೆಂಟ್ರಲ್ಲಿ ಇರ್ತಾರೆ. ನಾವಂತೂ ಇಲ್ಲಿ ಕರ್ನಾಟಕದಲ್ಲಿ ಇರೋದು, ನಾವು ಕೆಲಸಕ್ಕೆ ಹೋಗೋರು, ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ. ಯಾರ ಬಗ್ಗೆ ನಮಗೇನು ಗೊತ್ತಿರುತ್ತೆ? ಸರ್ ನೋಡಿ, ನಾವೆಲ್ಲ ಬಂದು ಪ್ರಾವರ್ಟಿಯಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗಳು, ರಾಜಕೀಯ ನಾವು ಹೋಗಿಲ್ಲ, ರಾಜಕೀಯ ಬಗ್ಗೆ ನಮಗೇನು ABCD ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಯಾರೇ ಬೊಮ್ಮಾಯಿ ಸರ್ ಇರಲಿ, ಬೇರೆ ಯಾರೇ ಇರಲಿ, ಒಳ್ಳೆ ಜನರಿಗೆ ನಾವು ಸಹಾಯ ಮಾಡಿ ಅವ್ರಿಗೆ ನೀರು ಕರೆಂಟು ಅವ್ರಿಗೆ ಏನೇನು ವ್ಯವಸ್ಥೆಗಳು ಮಾಡಿಬಿಟ್ರೆ ಸಾಕಷ್ಟೇ, ಜನರಿಗೆ ಬೇಕಾಗಿದೆ ಅಷ್ಟೇ, ಅದಕ್ಕೆ ಬಿಟ್ಟರೆ ಬೇರೆ ಏನೇನಿಲ್ಲ. ಈಗ ದುಡಿತಾರೆ, ಅವ್ರಿಗೆ ಸಂಬಳ ಬರ್ತದೆ, ಅದ್ರಲ್ಲಿ ಜೀವನ ಮಾಡ್ತಾರೆ, ತೊಂದರೆ ಆಗಲ್ಲ ಅನ್ನೋದು ನೋಡ್ಕೊಂಡು ಹೋಗೋ ಕರ್ತವ್ಯ. ಸರ್ ಅದು ಪ್ರತಿಯೊಂದ್ರ ಬಗ್ಗೆ ತಮಗೆ ಮಧ್ಯಾಹ್ನದವ್ರಿಗೆ ಎಲ್ಲಾನು ಗೊತ್ತಿರ್ತದೆ. ಆದ್ರೆ ನೀವು ನಮ್ಮಂತವ್ರಿಗೆ ಕೇಳ್ತೀರಾ? ಸಂತೋಷ, ನಾನು ಹೇಳ್ಬೇಕಂಬದು ಏನೂ ಇಲ್ಲ. ಅದು ನೀವು ಎಲ್ಲೂ ಹೋದ್ರು ಕೂಡ ಈ ಫುಟ್ಪಾತ್ ಮೇಲೆ ಒಬ್ಬ ಮನುಷ್ಯ ವ್ಯಾಪಾರ ಮಾಡಬೇಕಾದ್ರೆ ಅವನಿಗೂ ಕಷ್ಟ ಇರ್ತದೆ. ಅವನೊಂದು 10 ರೂಪಾಯಿ ಇದ್ದಂದ್ರೆ ನಾವು 12 ರೂಪಾಯಿ 15 ರೂಪಾಯಿ ಮಾರಲೇಬೇಕಾಗುತ್ತೆ. ಇದಕ್ಕೆಲ್ಲ ಏನು ಮಾಡೋಕೆ? ಇವತ್ತು ಒಂದು ಕಡೆ ರೈತರು ಪಾಪ, ಅವ್ರಿಗೂ ಕಷ್ಟ ಇದೆ, ನಮ್ಮಂಥ ಕೆಲಸ ಮಾಡೋದಕ್ಕೆ ಕಷ್ಟ ಇದೆ. ಏನು ಮಾಡೋಕೆ? ಯಾರು CM ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅಭಿವೃದ್ಧಿ ಆಗುತ್ತೆ? ಈಗ ಒಂದಷ್ಟು ಜನ ಇದ್ದಾರೆ ನಿಮ್ಮ ಕಣ್ಮುಂದೆ, DKC ಕುಮಾರಸ್ವಾಮಿ, ಹಾಗೆಯೇ ಬೊಮ್ಮಾಯಿ ಅವರಿದ್ದಾರೆ, ಜೊತೆ ಉಪೇಂದ್ರ ಅಂತ ಬರ್ತಾ ಇದ್ದಾರೆ, ಆಮ್ ಆದ್ಮಿ ಪಾರ್ಟಿ ಬರ್ತಾರೆ, ಯಾರು ಬೆಸ್ಟ್? ಸರ್ ಈಗ ನಾವು ಯಾರು ಬೆಸ್ಟು ಯಾರು ಲಾಸ್ಟ್ ಅಂತ ಹೇಳಲ್ಲ. ಒಳ್ಳೆ ವ್ಯಕ್ತಿಗೆ, ಯಾಕಂದ್ರೆ ನಾವೊಬ್ಬನೇ ಭಾರತದ ಪ್ರಜೆ ಅಲ್ಲ, ಕೋಟಿ ಕೋಟಿಗಟ್ಟಲೆ ಇದ್ದಾರೆ. ಪ್ರತಿಯೊಬ್ಬರು ಒಳ್ಳೆಯವರಿಗೆ ಆರಿಸೋಂಥ ಪ್ರಯತ್ನ ಮಾಡಬೇಕು. ಈಗ ನಾವು ಯಾರಿಗೆ ಆರಿಸ್ಬೇಕು ಸರ್? ಈಗ ನಾವು ನೋಡ್ಬೇಕು ಮುಂದೆ ಎಲೆಕ್ಷನ್ ಬಂದಾಗ ಯಾರಿಗೆ ಆರಿಸ್ಬೇಕು, ಮುಂದಿನ ತೀರ್ಮಾನ. ನಾವು ಈಗ ಹೇಳಕ್ಕೆ ಆಮೇಲೆ ದೊಡ್ಡ ವ್ಯಕ್ತಿಗಳೇನಲ್ಲ, ಯಾರಾದರೂ ನಾಳೆ ವಿದ್ಯಾವಂತ ಇದ್ದ ಅವನಿಗೆ ನಮ್ಮ ಕರ್ನಾಟಕ ನೋಡ್ಕೊಂಡು ಅವೇ ಇದೆ ಅಂದ್ರೆ ನಾವು ಮಾಡ್ಬೋದು. ಯಾರಿಗಾಗಿ ಸರ್ ಓಟ್ ಆಗಲ್ಲ ಮೋದಿಗೆ? ಮೋದಿಗೆ ಓಟ್ ಹಾಕಲ್ಲ. ಸರಿಲ್ಲ ಸರ್ಕಲ್ಲ ಸರ್, ಸರ್ಕಾರ ಒಂಚೂರು ಸರಿಲ್ಲ. ಏನು ಸಿಕ್ಕಿಲ್ಲ ಸರ್, ಏನಂದ್ರೆ ಏನು ಸಿಕ್ಕಿಲ್ಲ, ಒಂದ್ ಪೇಸನು ಸಿಕ್ಕಿಲ್ಲ. JDS ಓಟ್ ಹಾಕ್ಬೇಕು ಸರ್, ಜನತಾದಳ ಬರ್ಬೇಕು ಕೈತಲ್ಲ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಯಾರು ಬರಬೇಕು? ಜನತಾದಳ, ಕುಮಾರಸ್ವಾಮಿ ಬರಬೇಕು. ಯಾಕೆ ಅವ್ರು ಯಾಕೆ ಇಷ್ಟ ಆಗ್ತಾರೆ ಅಷ್ಟೊಂದು? ಸರ್ ಇಲ್ಲ, ಜನಗಳಿಗೆ ಹೆಲ್ಪ್ ಮಾಡ್ತಾರೆ, ಅವ್ರು ಬಂದ್ರೆ ಒಂದ್ ಸ್ವಲ್ಪ ಜನ ಎಲ್ಲ ಫ್ರೀಯಾಗಿ ಇಡ್ತಾರೆ, ಹೆಲ್ಪ್ ಮಾಡ್ತಾರೆ ಎಲ್ಲ. ಇದು BJP ಕಾಂಗ್ರೆಸ್ ಬಂದ್ರೆ ಏನು ಇದು ಮಾಡಲ್ಲ ಸರ್. ಹಿಂದೆ ಅವರು ಒಳ್ಳೆ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಮಾಡಿದ್ದಾರೆ ಸರ್. ನೆಕ್ಸ್ಟ್ ಈಗ ಎಲೆಕ್ಷನ್ ಇನ್ನು 10 ತಿಂಗಳಲ್ಲಿ ಬರುತ್ತೆ, ಬಂದ್ರೆ ಯಾರು ಬೆಸ್ಟ್ ಅವರೇ ಬರ್ಬೋದಾ? ನಿಮ್ಗೆ ಇಲ್ಲ ಬರ್ತಾರೆ ಸರ್, ಅವರೇ ಬರೋದು, ಅವರೇ ಬರ್ತಾರೆ. ಬಂದ್ರೆ ಯಾವ ತರ ಕುಮಾರಸ್ವಾಮಿ ಅವ್ರು ಏನ್ ಮಾಡಬಹುದು ಅನ್ಕೊಂಡಿದ್ರ ನೀವು? ಸರ್ ಅವ್ರೇನ್ ಹೇಳಿದ್ದಾರೆ ಪಂಚರತ್ನ ಕಾರ್ಯಕ್ರಮ ಅಂತ ಎಲ್ಲ ಮಾಡ್ತಾರೆ ಸರ್ ಅವರು.
ಪ್ರತಿಯೊಂದು ಮಾಡ್ತಾರೆ 1% ಏನು ಸುಳ್ಳು ಹೇಳಿಲ್ಲ ಅವರು ಎಲ್ಲ 100% ಮಾಡ್ ತೋರಿಸ್ತಾರೆ ನೆಕ್ಸ್ಟ್ ಜನತಾ ದಳನೇ ಬರೋದು ಕರ್ನಾಟಕದಲ್ಲಿ ಖಂಡಿತ ಕಡೆ ಅದು ನಮ್ಮ ದೇಶದಲ್ಲಿ ಇದ್ದಿದೆ ನೋಟು ಅಂದ್ರೆ ಏನು ಬೇಕಾದರೂ ಮಾಡ್ತಾರೆ ಅದು 100% ಇದ್ದಿದೆ ಬಟ್ ಇವಾಗ ಜನಗಳು ಏನು ಹೇಳ್ತಾರೆ ಗೊತ್ತಾ ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಪೆಟ್ರೋಲ್ ಜಾಸ್ತಿ ಆಯ್ತು 1 ರೂಪಾಯಿ ಜಾಸ್ತಿ ಆದಾಗ 101 ಜನ ಸ್ಟ್ರೈಕ್ ಮಾಡ್ತಾರೆ 100 ರೂಪಾಯಿ ಕಡಿಮೆ ಆದಾಗ ಯಾಕೆ ಮಾಡಲ್ಲ ಒಳ್ಳೆ ಹೋಗಲ್ಲ ಆಗಿದೆ ಪರವಾಗಿಲ್ಲ ನಮ್ಮ ಮಾಡಿದ್ದಾರೆ ಅಂತ ಹೇಳ ಅದನ್ನ ಯಾವುದನ್ನರುವೆ ಲಾಸ್ ಲಾಭನ ಯಾವ ಎರಡನ್ನೂ ಒಳ್ಳೆ ತರನ ತಗೋಬೇಕಲ್ವಾ ಅದನ್ನ ನಾನು ಹೇಳ್ತಾ ಇರೋದು ಅಷ್ಟೇ ಬಿಟ್ರೆ ಇಲ್ಲ ಜನಗಳು ಅದಕ್ಕೆ ಅಭಿಪ್ರಾಯ ಅಷ್ಟೇ ಇರೋದು ಒಳ್ಳೆದಾದಾಗ ಒಳ್ಳೆದಾಗಿದೆ ಅಂತ ಹೇಳಬೇಕು ಕೆಟ್ಟದಾದ ಕೆಟ್ಟದು ಮಾಡ್ಲಿ 1 ರೂಪಾಯಿ ಕಡಿಮೆ ಆದಾಗ 1 ರೂಪಾಯಿ ಜಾಸ್ತಿ ಆದಾಗ 101 ಮಾತಾಡ್ತಾರೆ ಬೀದಿ ಬೀದಿಯಲ್ಲಿ ಸಿಲಿಂಡರ್ ಕಡಿಮೆ ಆದಾಗ ಯಾಕೆ ಅದು ಮಾತಾಡಬೇಕಲ್ಲ ಅದನ್ನ ಹೇಳ್ತಾ ಇರೋದು ಸಾಕಾಗಲ್ಲ ಅದನ್ನ 100% ಸ್ಯಾಲ್ರಿ ಜಾಸ್ತಿ ಆಗ್ತಿರಬೇಕು ಜಾಸ್ತಿ ಆಗಬಾರ್ದು ಹಾಂ ಮತ್ತೆ ನಮ್ಮ ಜನಗಳು ಹೆಂಗ ಗೊತ್ತಾ ಗವರ್ಮೆಂಟ್ ಎಲ್ಲ ಸ್ಪೆಷಾಲಿಟಿನು ಬೇಕು ತಗೊಂಡ್ಬಿಟ್ಟು ಮತ್ತೆ ಅವರಿಗೆ ಬಯೋದು ಯಾವುದೇ ಸರ್ಕಾರ ಇರಲಿ ಈಗ ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಇರಲಿ ಗವರ್ಮೆಂಟ್ ಅಲ್ಲಿ ಬಯೋದು ಬೈತಾ ಇರ್ತಾರೆ ತಗೊಂಡ್ಬಿಡೋದು ಎಲ್ಲ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಮೋದಿ ಇದು ಬೇಕು ಟ್ರೀಟ್ಮೆಂಟ್ ಬೇಕು ಎಲ್ಲ ಬೇಕು ಎಲ್ಲ ತಗೊಂಡ್ಬಿಟ್ಟು ಸರ್ಕಾರ ಸರಿಯಿಲ್ಲ ಅಂದ್ರೆ ಅದು ಯಾವ ನ್ಯಾಯ ತಗೊಂಡಿ ತಗೊಂಡಿದೆ ಯಾವ್ದು ಸರಿಯಿಲ್ಲ ಅದನ್ನು ಮಾತ್ರ ಹೇಳಬೇಕು ಜನಗಳು ಅಷ್ಟೇ ಹೇಳು ಈಗ ನಮ್ಮ ರಾಜ್ಯದಲ್ಲಿ ಹೆಂಗ ಅನ್ಸುತ್ತೆ ಬೊಮ್ಮಯ್ಯ ಸರ್ಕಾರ ಚೆನ್ನಾಗಿದೆಯಾ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ನೋಡಿ ಸರ್ ಬೊಮ್ಮಾಯಿ ಅಂತ ಹೇಳೋರು ಏನು ಅವರಿಗೆ 4 ವರ್ಷ 5 ವರ್ಷ ಕೊಟ್ಟಿಲ್ಲ ಅವರಿಗೆ ಕೊಟ್ಟಿರೋದು ಕಡಿಮೆ ಅವಧಿಯಲ್ಲಿ ಕೊಟ್ಟಿರೋದು ಅದನ್ನ ಎಲ್ಲನೂ ಅವರು ಸಾಲ್ವ್ ಮಾಡ್ತಾರೆ ಅಂತ ಹೇಳಕ್ಕೆ ಯಾವುದೇ ಹೋಗೋ ಆಗಲ್ಲ ಯಾವುದೇ ಸರ್ಕಾರ ಬಂದ್ರೂ ಅವರಿಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಆ 5 ವರ್ಷ ಉಳಿಯಕಾರ ಒಬ್ಬರಿಗೆ ಸಪೋರ್ಟ್ ಮಾಡಂಗೆ ಎಲ್ಲ ಸರ್ಕಾರಗಳು ಮಾಡಬೇಕು ಅದ ಬಿಟ್ಬಿಟ್ಟು ಅವನು ಯಾವನ ಬಂದ ಅಂತ ಒಬ್ಬರು ಸರ್ಕಾರ ವಿನ್ನಾಗಿ ಬಂದರು ಅಂದರೆ 100 ಜನ ಅದಕ್ಕೆ ಅವನ ಕೆಳಗಿಳಿಸೋಕ್ಕೆ ಟ್ರೈ ಮಾಡೋದ್ರಲ್ಲಿ ಮೇಲೆ ಎತ್ತಕ್ಕೆ ಟ್ರೈ ಮಾಡಲ್ಲ ನೀನು ಮಾಡ್ತಾ ಇದೀಯ ಒಳ್ಳೆ ಕೆಲಸ ಅದು ಮಾಡೋ ಬೆನ್ನು ತಟ್ಟಂಗಿರಬೇಕು ಯಾವುದೇ ಆಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೂ ಬಿ ಜೆ ಪಿಯವ್ರ ತಟ್ಟಂಗಿರಬೇಕು ಇನ್ನೊಬ್ರು ತಟ್ಟಂಗಿ ಅದ ಬಿಟ್ಬಿಟ್ಟು ಅವನು ಒಬ್ಬ ಸಿ ಎಮ್ ಆದ್ನ ಅವ್ನು ಸರಿಯಿಲ್ಲ ಅವ್ನು ಹಿಂಗೆ ಮಾಡ್ದ ಸೈಲೆಂಟ್ ಆಗಿದ್ರು ಹೇಳ್ತಾರೆ ಜನಗಳು ಅವ್ನು ಸಿ ಎಂ ಸೈಲೆಂಟು ಅಂತ ಜೋರಾಗಿ ಮಾತಾಡಿರ್ತಾರೆ ಅವ್ನು ಅವ್ರಿಗೆ ಜಗಳ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರೇ ಬಂದು ಸಪೋರ್ಟ್ ಮಾಡಿ ಒಳ್ಳೆಯದೇ ಆಗುತ್ತೆ ನಿಮ್ಮ ಕಣ್ಣಿಗೆ ಕಾಣಿಸುವಂಥ ಒಬ್ಬ ಬೆಸ್ಟ್ ಲೀಡರ್ ಯಾರು ನೆಕ್ಸ್ಟ್ ಯಾಕೆಂದರೆ ಆಮ್ ಆದ್ಮಿ ಪಾರ್ಟಿ ಇದೆ ಉಪೇಂದ್ರ ಅವ್ರದ್ದಿದೆ ಎಲ್ಲರೂ ಕೂಡ ಕಂಟೆಸ್ಟ್ ಮಾಡ್ತಾರೆ ಸರ್ ಪಾರ್ಟಿ ಇದೆ ಸರ್ ಯಾವುದೇ ಪಾರ್ಟಿ ಇಲ್ಲಿ ಉಪೇಂದ್ರ ಆಗಲಿ ಇನ್ನೊಬ್ಬರಾಗಲಿ ಅವ್ರು ಏನು ಹೇಳ್ತಾ ಇದಾರಲ್ಲ ಅದನ್ನು ಖಂಡಿತ ಯಾರಿಗೂ ಮಾಡೋಕ್ಕಾಗಲ್ಲ ಅದು ನಮ್ಮ ದೇಶದಲ್ಲಿ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ 100% ಯಾರೇ ಬರಲಿ ಸರ್ ಅವ್ರು ಹೇಳ್ಬೋದು ನಾನು ಅಂತ ಲಾಜಿಕ್ ಮಾಡ್ತಿದ್ದೆ ಇಲ್ಲಿ ಲಾಜಿಕ್ ಮಾಡೋದೊಟ್ಟು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಇರೋದು ಮೋದಿಯವರು ಚೆನ್ನಾಗಿದೆ ಸರ್ ಮೊದಲು ದೇಶ ಆಮೇಲೆ ನಾವು ಹೌದು ದೇಶ ಆದರೆ ಆಮೇಲೆ ನಾವು ಬೇಕಾದ್ರೆ ಯಾವ್ದು ಬೇಕಾದ್ರೆ ಚೇಂಜ್ ಆಗ್ಬೋದು ಏನು ಬೇಕಾದ್ರೆ ಆಗ್ಬೋದು ಅಷ್ಟೆ ಹೌದು ನಮ್ಮ ಮೋದಿಗೆ ಸಪೋರ್ಟು ಓಕೆ ಮೋದಿಗೆ ಪಕ್ಕ ಡೌಟೇ ಇಲ್ಲ ಓಕೆ ಥ್ಯಾಂಕ್ ಯು ಇಲ್ಲ ಡ್ಯೂಟಿಲಿ ಕರ್ನಾಟಕದಲ್ಲಿ ಅಂತ ನಂಗೆ ಸಮಾಧಾನ ಅನಿಸ್ತಾ ಇಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಮೋದಿ ಓಕೆ ಅದೆಲ್ಲ ಯಾರು ಗೊತ್ತಿಲ್ಲ ಸರ್ ಇನ್ನೂ ಡಿ ಕೆ ಅವರೆಲ್ಲ ಬರಲ್ಲ ಬಿಡಿ ಸರ್ ಅವ್ರ ಇಲ್ಲ ಕುಮಾರ್ ಬೆಸ್ಟ್ ಮುಖ್ಯಮಂತ್ರಿ ಇವನೇ ಯಾರು ಕುಮಾರಸ್ವಾಮಿ ಇರೋದ್ರಲ್ಲಿ ಕರ್ನಾಟಕಕ್ಕೆ ನಾನು ಹೇಳ್ತಾ ಇರೋದು ಬೆಸ್ಟ್ ಮುಖ್ಯಮಂತ್ರಿ ಸಿ ಎಂ ಕುಮಾರಸ್ವಾಮಿ